ಹಲೋ ಹಲೋ ನಾಗರಾಜ್ ಡಿ ಎಸ್ ನೀನು ಹಿಂದೂ ಧರ್ಮದ ಯಾವ ಸಂಘಟನೆ ಇವನು ಸರ್ ನಾವಾ ಯಾವ ಸಂಘಟನೆ ಇಲ್ಲ ಸಮೆ ಇನ್ಯಾವ ಸಂಘಟನೆ ಹೆಗಲ ಮೇಲೆ ಕೇಸರಿ ಶಾಲ ಹಾಕೊಂಡಿದ್ಯಾ ಹೌದು ಕೇಸರಿ ಶಾಲ ಹಾಕೊಂಡ್ಬಿಟ್ರೆ ಸಂಘಟನೆ ಇರ್ಬೇಕು ಹೋಗ್ಲಿ ಏನ್ ನೀನು ಹೇಳು ಯಾವ ಧರ್ಮವನ್ನ ಪ್ರತಿನಿಧಿಸೋಕೆ ಈ ರೀತಿ ಮಾಡ್ತಾ ಇದೀಯಾ ನಾನು ಯಾವ ಧರ್ಮನ ಪ್ರತಿನಿಧಿಸ್ತಿಲ್ಲ ನನ್ನ ಏನು ನಾನು ಧರ್ಮದಲ್ಲಿ ಇದ್ದೀನಿ ನಾನು ಅದನ್ನ ಕಾಯಕ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಏನು ಏನು ಧರ್ಮದಲ್ಲಿ ಇರೋದು ನಿನ್ನ ಬಾಯಲ್ಲಿ ಬರುವ ಅವಾಚ್ಯ ಶಬ್ದಗಳು ನಿನ್ನ ಧರ್ಮ ಹೇಳ್ಕೊಡ್ತಾ ನೀವು ಹಾಕಿರೋ ಪೋಸ್ಟ್ ಸರಿ ಇದೆಯಾ ಯಾವ್ದು ಯಾವ ಪೋಸ್ಟ್ ಹೇಳು ನನ್ ಬಗ್ಗೆ ನೀವು ಪೋಸ್ಟ್ ಹಾಕಿದೀಯಲ್ಲ ನಾಗರಾಜ್ ಡಿ ಬಗ್ಗೆ ಏನಂತ ಯಾಕೆ ಹಾಕಿದ್ದೆ ಯಾಕೆ ಹಾಕಿದ್ದೇಳು ಯಾಕೆ ಹಾಕಿದ್ದು ಕಂಡವರಿಗೆ ಪ್ರೂಫ್ ಇಲ್ಲದೆ ಹಾಕಿಲ್ಲ ಕಂಡವರಿಗೆ ಅಮ್ಮ ಅಕ್ಕ ಎನ್ನುವ ಕೆಟ್ಟ ಕೆಟ್ಟ ಮಾತುಗಳನ್ನ ಬೈಯುವುದು ಹೆಣ್ಣ ನಿಂದನೆ ಅದು ನೀನು ಮತ್ತೆ ಯಾರ್ಯಾರ ಪೋಸ್ಟ್ ಹಾಕಿದೆಯೋ ಅವರೆಲ್ಲರೂ ಹೆಣ್ಣ ನಿಂದನೆ ಮಾಡಿರುವವರೇ ಇವಾಗ ನೀನು ಪ್ರೂಫ್ ಇದೆ ಯಾರು ಎಲ್ಲ ಪ್ರೂಫ್ ಇದೆ ಪೊಲೀಸ್ಗೂ ಕೊಟ್ಟಾಗಿದೆ ತಂದೆ ಎಲ್ಲ ಕೊಟ್ಟಿ ಕೊಡಿ ಆಯ್ತು ಆದ್ರೆ ಮಾತುಗಳಿದೆಯಲ್ಲ ನೀನು ಯಾವ ಧರ್ಮದ ಲೀಡರ್ ಅಂತ ಹೇಳ್ಕೊಂಡು ಮಾಡ್ತಾ ಇದೆಯಲ್ಲ ಅದು ನಿನಗೆ ತುಂಬಾ ಇವಾಗ ನೋಡಿ ನೀನು ಅದು ಯಾವ ಧೈರ್ಯದ ಮೇಲೆ ನಿನಗೆ ಹೆಣ್ಮಕ್ಳು ಇದಾರ ಹೇಳಿ ಫಸ್ಟ್ ಕ್ವಶನ್ ನನ್ ಹೆಣ್ಮಕ್ಳು ಇದಾರೆ ನೀನು ಸುಮ್ಮನೆ ಹೆಣ್ಮಕ್ಳು ಇದಾರೆ ಅಮ್ಮ ಇದಾರ ನಿನಗೆ ಅಮ್ಮ ಇದಾರ ಇಲ್ಲ ನಮ್ಗಿಲ್ಲ ಅಕ್ಕ ಇಲ್ಲ ಯಾರು ಇಲ್ಲ ತಂಗಿನೂ ಇಲ್ಲ ತಂಗಿನೂ ಇಲ್ಲ ನಿಂಗೆ ಯಾರು ಇಲ್ಲ ಗುರು ಇಲ್ಲ ಅದಕ್ಕೆ ನೀನು ಇನ್ನೊಬ್ಬರ ಹೆಣ್ಮಕ್ಳ ಬಗ್ಗೆ ಮಾತಾಡೋ ಧೈರ್ಯ ಬಂತಲ್ಲ ನಿಂಗೆ ಸೊ ಇನ್ನೊಬ್ರದ್ದು ಇರ್ಲಿ ನೀವು ಫಸ್ಟ್ ಏನ್ ಕಂಡು ಪೋಸ್ಟ್ ಹಾಕ್ತೀರಾ ಹೊಲಸು ಮಾತಿನಿಂದ ಜನಕ್ಕೆ ಕರ್ನಾಟಕದಲ್ಲಿ ಯಾರು ಹೊಲಸು ಮಾತು ಆಡಬಾರದು ಅನ್ನೋ ಭಾವನೆಯಿಂದ ಶುರು ಮಾಡಿರುವ ಒಂದು ಅಭಿಯಾನ ಇದು ನೀನು ಬಾಯಿಗೆ ಬಂದಂಗೆ ಮಾತಾಡಿ ಸಿಕ್ಕಾಕೊಂಡಿದ್ಯಾ ನೀನು ಏನೋ ಜೀವನಾಂಶಕ್ಕೆ ಸೀಲು ಗೀಲು ಮಾಡ್ಕೊಂಡಿದೀಯಲ್ಲ ನಿಮ್ಗೆ ಈ ರೀತಿ ಕೆಟ್ಟ ಗುಣಗಳಿದ್ರೆ ಯಾರೋ ಬರ್ತಾರೆ ನಿನ್ನ ಹತ್ರ ಸ್ವಾಮಿ ನೀವು ಫಸ್ಟ್ ಇನ್ನೊಬ್ರದ್ದು ನೀನು ತಿಳ್ಕೊಳ್ಳದೇನೆ ಹೆಂಗೋ ಹಾಕದೆ ಬೇರೆಯವ್ರಿಗೆ ಹೆಂಗೋ ಕೆಟ್ಟ ಕೆಟ್ಟ ಮಾತಾಡದೆ ನಿಂದೆಲ್ಲ ಹಿಸ್ಟ್ರಿ ವಾಟ್ಸ್ಆಪ್ ಅಲ್ಲಿ ಮಾಡ್ಬೇಕೇನು ನಿಂಗೆ ಆಯ್ತು ಮಾಡಿ ಸ್ವಾಮಿ ನೋಡೋಣ ಆಯ್ತು ಅಲ್ವೋ ಇನ್ನು ಮಾಡೋದಲ್ಲ ನೀನು ಯಾಕೆ ನಿನ್ನ ವಿಸಿಟಿಂಗ್ ಕಾರ್ಡ್ ಕೂಡ ಸಿಕ್ಕಿದೆ ನೀನು ಮಾಡಿರೋ ಎರಡು ನಿಂದನೆ ಇದೆಯಲ್ಲ ಅವರೆಲ್ಲರಿಗಿಂತ ಒಂದು ಹೆಜ್ಜೆ ಹೈಟ್ ಅಲ್ಲಿ ಇದೆಯಲ್ಲ ಟಾಪ್ ಟೆನ್ ಅಲ್ಲಿ ಇದೆಯಾ ನೀನು ಹೌದಾ ಹಾ ಟಾಪ್ ಟೆನ್ ನಿನಗೆ ಇಲ್ಲ ಮನೆಯಲ್ಲಿ ಹೆಣ್ಮಕ್ಳು ಇಲ್ಲ ಅಂತ ಕಂಡೋರ್ ಹೆಣ್ಮಕ್ಳನ್ನು ಬೈತಿಯನೋ ನೀನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬೈತಿಯನೋ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೋ ಬೈದೆ ನೀನು ನೀನ್ ಹೆಂಗಪ್ಪ ಹಾಕ್ದೆ ನನ್ ಪೋಸ್ಟ್ ನೀನ್ ಬೈದಿದ್ದಕ್ಕೆ ಹಾಕಿದೀನ ಕತ್ತೆ ನೀನ್ ಬೈದಿದ್ದಕ್ಕೆ ಹಾಕಿದೀನಿ ಒಳ್ಳೇದು ನೀನಿವಾಗ ನಿನ್ನ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಪೊಲೀಸ್ ಅವ್ರ ಕೈಯಲ್ಲಿ ಕೇಳು ಈ ರೀತಿ ನಾನು ತಪ್ಪು ಮಾಡಿದೀನಿ ಅಂತ ಹೇಳು ಇಲ್ಲಾಂದ್ರೆ ನೀನು ಒಂದು ನೀನು ಹೆಣ್ಣ ನಿಂದನೆ ಮಾಡಿದೀಯಾ ಹೆಣ್ಣ ನಿಂದನೆ ಧರ್ಮ ಅಲ್ಲ ಯಾವ ಧರ್ಮನೂ ಹೇಳ್ಕೊಡಲ್ಲ ನೀನು ಹಿಂದೂ ಧರ್ಮದ ಶಾಲ್ ಹಾಕೊಂಡು ನಾನು ಧರ್ಮದ ಲೀಡರ್ ಅಂತ ಹೇಳ್ಕೊಂಡು ಫೋಟೋಗಳು ಹಾಕೊಂಡು ನೀನು ಹೆಣ್ಣು ನಿಂದನೆ ಮಾಡಿದ್ಯಾ ನೀನು ನಿನಗೆ ಧರ್ಮ ಹೆಂಗ್ ಸರತ್ತೆ ಇದೆಲ್ಲ ಪ್ರಚೋದನಾತ್ಮಕವಾದಂತಹ ವಿಚಾರಗಳು ದೇಶನ ಶುದ್ಧಿ ಮಾಡ್ತಾ ಹೋದ್ರೆ ಏ ನಿಮ್ಮಂತವ್ರೇನೋ ಮಹಾತ್ಮ ಗಾಂಧಿಯವ್ರನ್ನ ಬೈದ್ರು ನಿಮ್ಮಂತವ್ರೇನೋ ಎಲ್ಲ ಮಹಾಪುರುಷರನ್ನೆಲ್ಲ ಬೈದ್ರು ನಿಮ್ಮಂತವ್ರು ಮಾನ ಮರ್ಯ ನೀವು ನಮ್ ಸೋಷಿಯಲ್ ಮೀಡಿಯಾದಲ್ಲೇ ಇಷ್ಟು ಬೈತೀಯ ಇನ್ನು ನಿನ್ ನಿಮ್ಮೂರು ತುಮಕೂರು ಹತ್ರ ಹೆಂಗ್ ಬೈತೀಯೋ ನಿಂದು ಯಾವ್ದು ಹೇಳ ತುಮಕೂರು ಹತ್ರ ಗುಬ್ಬಿ ಗುಬ್ಬಿ ಏ ಭೀಮ್ ಸಂದ್ರ ನಿಂದು ಬೆಳ್ಳಾವಿ ರಸ್ತೆ ಬಿ ಐ ಬ್ಯಾಂಕ್ ಎದುರು ಭೀಮಸಂದ್ರ ತುಮಕೂರು ತನುಶ್ರೀ ಪ್ರಿಂಟರ್ಸ್ ಅಂತ ನಿಂದು ವಿಸಿಟಿಂಗ್ ಕಾರ್ಡ್ ಸೀಲು ಬಿಲ್ಲು ಬುಕ್ಸ್ ಲಗ್ನ ಪತ್ರಿಕೆ ನಾಮಕರಣ ಗೃಹ ಪ್ರವೇಶ ಲೆಟರ್ ಹೆಡ್ ಲೈಟಿಂಗ್ ಬೋರ್ಡ್ ಫ್ಲೆಕ್ಸ್ ಮಾಡಿ ಕೊಡ್ತೀಯ ನೀನು ತನುಶ್ರೀ ಪ್ರಿಂಟರ್ಸ್ ಅಂತ ಮಗಳ ಹೆಸರು ಇಟ್ಕೊಂಡಿದೀಯ ಮಕ್ಕಳಿಲ್ಲ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ಬೇಕು ನಿನಗೆ 7019254217 ಇನ್ನೊಂದು ನಂಬರ್ 888-407-4838 ನೀನು ನಿನ್ನ ಜೀವನಾಂಶಕ್ಕೆ ತೊಂದರೆ ಮಾಡತ್ರ ಮಾಡ್ಕೊಂಡಿದ್ಯಾ ಪಾಪ ನಿನ್ ನಂಬ್ಕೊಂಡು ಮದುವೆ ಆಗಿರೋ ಆ ಹೆಣ್ಣಿಗೆ ಅನ್ಯಾಯ ಮಾಡ್ತಾ ಇದೀಯಾ ಕಂಡವ್ರ ಹೆಣ್ಣಿಗೆ ಮಾತಾಡಿದ್ರೆ ನಿಮ್ಮ ಪತ್ನಿ ನಿನ್ಗೆ ಹೆಂಗೋ ಗೌರವ ಕೊಡ್ತಾರಪ್ಪ ಅಲ್ಲ ಸ್ವಾಮಿ ನೀನು ನನ್ ಗುರುವೇ ಏ ಮಾಡಬಾರ್ದು ಮಾಡಿ ನಿನ್ಗೇನೋ ಅಧಿಕಾರ ಇದೆ ಗುರುವೆ ಅಂತೀಯ ಏ ನೀನ್ ಹೆಣ್ಣ ನಿಂದನೆ ಇದೆಯಲ್ಲ ನಿಜವಾಗ್ಲೂ ಯಾರು ಯಾರು ಕ್ಷಮಿಸೋದಿಲ್ಲ ನಿನ್ನ
ಯಾರು ಕ್ಷಮಿಸ ಅಲ್ಲ ನಾವು ನಿನ್ ಮಕ್ಕಳ ಬಗ್ಗೆ 18 ವರ್ಷನೂ ಆಗದೆ ಇರೋ 18 ವರ್ಷನೂ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ಯಾ, ನಿನ್ ಏನ್ ಶಿಕ್ಷೆ ಆಗತ್ತೆ ಅನ್ನೋ ಅರಿವಿದ್ಯಾನೋ? ಇವಾಗ ನಿಮ್ ಬಗ್ಗೆ ನಾನು ಫಾಲೋವರ್ ಆಗಿದ್ದೆ, ನೀವ್ ಈ ತರ ಫಾಲೋವರ್ಶಿಪ್ ಹೇಳ್ತಾನೆ. ಫಾಲೋವರ್ಸ್ ಎಲ್ಲ ಬೇಡ, ನೀವು ಇಷ್ಟ ಇದ್ರೆ ಓದ್ಕೊಳ್ಳಿ, ಬಿಡಿ, ಮುಂದಿನ ಜನರೇಷನ್ ಆದ್ರೂ ನೋಡ್ಕೊಳತ್ತೆ, ಇಲ್ಲ ಅಂದ್ರೆ ಹಂಗೆ. ನಾನ್ ನಿಮ್ ಬಗ್ಗೆ ಈ ತರ ಎಲ್ಲಾರು ಪೋಸ್ಟ್ ಆದ್ರೆ ನಾನೇ ನಿಮ್ ಬಗ್ಗೆ ಸಮರ್ಥನೆ ಮಾಡಿದೀನಿ, ಯಾಕೆ ನೀನ್ ಬೈದಿದ್ಯಲ್ಲ ಅದ್ರ ಪರಿಣಾಮ? ನಾನು ನಿಮ್ಗೆ ಪೋಸ್ಟ್ ಸೆಂಡ್ ಮಾಡ್ತೀನಿ ನೋಡಿ, ನಿಮ್ ಬಗ್ಗೆ ಮಾತಾಡ್ರೆ ನಾನು ನಿನಗೆ ನಿಮ್ ಬಗ್ಗೆ ನಾನ್ ಮಾತಾಡಿರೋದು, ನಾನು ನಿಮ್ ಬಗ್ಗೆ ಗೌರವವಾಗಿ ಅವ್ರ ಬಗ್ಗೆ ಯಾಕೆ ನಾನು ಗೌರವನು ಬೇಡ, ನಿನ್ನ ಅಗೌರವನು ಬೇಡ, ಕಿತ್ತಾಕೋದನ್ನ. ನೀನ್ ಅಗೌರವನೇ ಕೊಡು, ಆದ್ರೆ ನನಗೆ ಅಗೌರವ ಕೊಡು. ನನ್ ಅಹೋರಾತ್ರ ನನ್ನ ನೀನು ಬೈಯೇ, ಆದ್ರೆ ಅಹೋರಾತ್ರನ ಅಮ್ಮ ಅಹೋರಾತ್ರನ ಮನೆಯ ಹೆಣ್ಣು ಮಕ್ಕಳನ್ನ ಬೈಯೋ ಅಧಿಕಾರ ಇದೆಯಲ್ಲ, ಅಲ್ಲಿ ನೀನ್ ಸಿಕ್ಕಾಕೊಂಡಿದ್ಯಾ, ನಿನ್ ಲೈಫೇ ಹಾಳು ಮಾಡ್ಕೊಂಡಿದ್ಯಾ. ತನುಶ್ರೀ ಪ್ರಿಂಟರ್ಸ ನೀನು? ನೀನು ಇವತ್ತು ನಿನಗೆ ನಾಚಿಕೆ ಗೇಡಿನ ಕೆಲಸ ಮಾಡಿದ್ಯಾ? ನಿನ್ನ ಒಂದೊಂದು ಪೋಸ್ಟ್ ನಾನು ಏನಾದ್ರೂ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಏ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ ಅಂತ ಕೆಲಸ ಮಾಡಿದ್ಯಾ? ಅದಕ್ಕೆ ನಾವು ನೋಡು, ನೀವ್ ಎಷ್ಟು ಹೆಣ್ಣ ನಿಂದನೆ ಮಾಡಿದ್ರು, ನಾವು ಎಲ್ಲಾದ್ರೂ ಒಂದ್ ಕಡೆ ತೋರಿಸು ಅಹೋರಾತ್ರ ಹೆಣ್ಣ ನಿಂದನೆ ಮಾಡಿರೋದು. ಅಹೋರಾತ್ರ ಹೇಳ್ತಾನೆ ನೀವು ಹೆಣ್ಣ ನಿಂದಕ ಅಷ್ಟೇ, ಯಾಕಂದ್ರೆ ನೀನ್ ಹೆಣ್ ಕಳ್ಳತನ ಮಾಡಿರೋ ಮನೇಲಿ ಕಳ್ಳತನ ಮಾಡ್ತಾರನ್ನ ಯಾರಾದ್ರು ಕಳ್ಳ ಅಂತ ಹೇಳ್ತೀವಿ ಅಷ್ಟೇ ನಾವು. ನೀನು ಸುಳ್ಳ ಅಂತ ಹೇಳ್ತೀವಿ ಅಷ್ಟೇ, ವಿನ ಸುಳ್ಳು ಹೇಳೋರು ಎದುರುಗಡೆ ಸುಳ್ಳು ಹೇಳ್ತಾರನ ಯಾರಾದ್ರು? ಹೆಣ್ಣ ನಿಂದನೆ ಮಾಡಿರೋ ನಿನ್ ಎದುರುಗಡೆ ನಾನು ಹೆಣ್ಣ ನಿಂದಕ್ಕ ಅಂತ ಹೇಳಿದಿನೋ? ಅದಕ್ಕಿಂತ ಗೌರವ ಇನ್ನೇನಿದ್ಯಾ ನಿನಗೆ? ನೀನ್ ಯಾವ ಅಧಿಕಾರ ಇಟ್ಕೊಂಡು ನೀನು ಹೆಣ್ಣು ಮಕ್ಕಳನ್ನ ಬೈದಿದ್ಯಾ? ಅದಕ್ಕೆ ಕ್ರೈಮ್ ಅಲ್ಲಿ ಕಾನೂನು ಪ್ರಕಾರ ನಿನಗೆ 7.5 ವರ್ಷದವರೆಗೂ ಜೈಲಾಗ್ಬೋದು. ಬೇಕಾದ್ರೆ ಕೇಳಿ ಯಾರಾದ್ರೂ ಲಾಯರ್ ಹತ್ರ ಹೋಗ್ಬಿಟ್ಟು. ನಿಮ್ ಬದುಕುಗಳನ್ನ ನೀವೇ ಹಾಳು ಮಾಡ್ಕೊಡ್ತಿರಲ್ಲೋ. ನೀನ್ ಹಾಕಿರೋ ಒಂದೊಂದು ಹೆಣ್ಣ ನಿಂದನೆ ಹೆಂಗಿದೆ ಅಂದ್ರೆ ಅತ್ಯಾಚಾರಕ್ಕಿಂತ ಹೀನವಾಗಿದೆ. ನಿನ್ನ ಮಗಳ ಬಗ್ಗೆ ಯಾರಾದ್ರೂ ಹಂಗ್ ಮಾತಾಡಿದ್ರೆ ನೀನು ಸಹಿಸ್ತೀಯಾ? ಆದ್ರೆ ನೀನ್ ಇಷ್ಟು ಕೆಟ್ಟದಾಗಿ ಮಾತಾಡಿದ್ರು ನಿನ್ನ ಮಗಳನ್ನ ಯಾರಾದ್ರೂ ಅಂದ್ರೆ ನಾವೆಲ್ಲ ಎದುರುಗಡೆ ಬಂದು ನಿಂತ್ಕೋತೀವಿ. ಯಾಕೆ ಗೊತ್ತಾ? ನಮ್ಮ ಕರ್ನಾಟಕದ ಯಾವುದೇ ಒಬ್ಬ ಕೆಟ್ಟವನ ಹೆಣ್ಣು ಮಗುನ್ ಕೂಡ ನಾವು ಬೈಯೋದಕ್ ಬಿಡಲ್ಲ. ನಾಚಿಕೆ ಆಗ್ಬೇಕು ನೀನ್ ಮಾಡಿರೋ ಕೆಲ್ಸಕ್ಕೆ. ಏನಾಯ್ತು ಏನಾಯ್ತು ಹೇಳು. ಅಲ್ಲಿ ಯಾರೋ ನಿಮ್ ಮನೆ ಹೆಣ್ಣು ಮಗು ಇದೆ, ಕೊಡು, ನಾನು ಮಾತಾಡ್ತೀನಿ. ಕಸ್ಟಮರ್ಗೆ ಕೊಡು, ಮಾತಾಡ್ತೀನಿ. ಹೋದ್ರು ಹೇಳಿ, ಹೆಣ್ಣು ಮಕ್ಕಳನ್ನ ನೀನು ಹೆಂಗ್ ನೋಡ್ಕೋಬೇಕು? ಏನಿದು ಅಸಹ್ಯ? ಇವಾಗ ಹೇಳು, ಕಾನೂನು ಪ್ರಕಾರ ನೀನು ಪಡಿರೋ ಕೆಲಸ ಒಂದು ಹೇಳ್ತೀನಿ ನೋಡಿ ಸ್ವಾಮಿ. ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿ ನಾನು ಎಂತೆಂತ ಕೆಲಸ ಮಾಡ್ತೀನಿ ಗೊತ್ತಿಲ್ಲ, ದಯವಿಟ್ಟು ಕೇಳಿ. ನೀವು ನನ್ ಬಗ್ಗೆ ನೀವು ಕೆಟ್ಟದಾಗ ಹಾಕಿರೋದಕ್ಕೆ ನಾನು ಹಾಕಿರೋದಂತೂ ಕೆಟ್ಟದಾಗ ಹಾಕೋದಕ್ಕೆ ಮುಂಚೆ ನೀನು ಹೆಣ್ಣ ನಿಂದನೆ ಮಾಡ್ಬಿಟ್ಟಿದ್ಯಾ? ಯಾರಿಗೂ ನಾನು ಮಾಡಿಲ್ಲ, ಅದನ್ನ ಸಾಬೀತು ಪಡಿಸಿ ನೀವು ಹಾಕಿರೋ ಡೇಟ್ ಸಮೇತ ಪ್ರೂಫ್ ಇದೆಯೋ ನಮ್ಮ ಹತ್ರ? ಅಲ್ಲ ಸ್ವಾಮಿ, ನಿಂದು ನಾನು ಫಸ್ಟ್ ಸ್ವಾಮಿ, ನಾ ಫಸ್ಟ್ ಬೈದಿರೋದ್ ಹಾಕ್ಬಿಟ್ಟು ನೀನ್ ತರ ಮಾಡ್ತಿದ್ದೆ ಅಂತ ನನ್ಗೆ ನೀವು ಬೈದಿದ್ರೆ ಆಯ್ತು ಗುರಿ. ನೀವೆಲ್ಲ ನಂಬರ್ ಕೊಡ್ತೀರಾ? ಕಳ್ಳರು ನೀವೆಲ್ಲ, ಸುಳ್ಳರು. ಖುಷಿ ಹೆಂಗ್ ಗೊತ್ತಾ? ನೀವು ಫೋನ್ ಮಾಡಿದ್ರು ಅಷ್ಟೇ ಸಂತೋಷ. ನೀವು ಅಂತ ಒಬ್ಬ ದೊಡ್ಡ ಇವ್ರು, ನಿಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೆ. ಯಾರ್ದು ನಂಬರ್ ಸಿಕ್ಕಿದ್ರೆ ಆ ಸಂಜಯ್ ಯತಿಷ್ಠ ಅನ್ನೋ ಒಬ್ಬ ಅತ್ಯಾಚಾರಿ ಇದನ್ನಲ್ಲ, ಅವನು ಅಂತಹ ಹುಚ್ಚು ಹಿಡ್ದಿರೋ ಈ ಕಚ್ಚೋ ನಾಯಿ ಇರುತ್ತಲ್ಲ, ಅದನ್ನ ಅದು ಕಚ್ಚಿದ್ರೆ ರೇಬಿಸ್ ಬರುತ್ತೆ ಅಂತ ಬಿಟ್ಟು ನಿನಗೆ, ಯಾಕೆಂದ್ರೆ ನಿನಗೆ ನಿನ್ನ ಬದುಕು ಹಾಳು ಮಾಡ್ಕೋತಾ ಇದೀಯಾ? ನಿನಗೆ ಗೊತ್ತಿಲ್ಲ ಕಾನೂನು ಪ್ರಕಾರ ಶಿಕ್ಷೆಗೆ ರೆಡಿ ಇದೆಯಾ ನೀನು? ಇಷ್ಟು ಹೇಳ್ಬಿಡು ಸಾಕು. ತಪ್ಪಾಗಿದೆ, ಆಯ್ತು ತಪ್ಪಾಗಿದೆ ಅಷ್ಟೇ, ಈಸಿ ಅಲ್ಲ. ನಿನ್ ಮಗಳನ್ನ ಬೈದು ತಪ್ಪಾಗಿದೆ ಅಂದ್ರೆ ಬಿಟ್ಬಿಡ್ತೀನಿ. ಆಯ್ತು, ಇವಾಗ ಕಾಮೆಂಟ್ ಎಲ್ಲ ಡಿಲೀಟ್ ಮಾಡ, ತಪ್ಪಾಗಿದೆ, ಕ್ಷಮಿಸಿ. ಇಲ್ಲ, ನಾನು ನಿಮ್ಮ ಪ್ರತಿಯೊಂದು ವಿಡಿಯೋಗಳನ್ನ ನಾನು ನೋಡಿ ನಾನು ನಿಮ್ಗೆ ಅಭಿಮಾನಿ ಆಗಿದ್ದೆ. ಗುರುವೆ, ನಿಮ್ಮೆಲ್ಲರ ಕಾಲ್ ಹಿಡ್ಕೊತೀನಿ. ಅಹೋರಾತ್ರ ವಿಡಿಯೋಸ್ ನೀವು ನೋಡ್ಬಿಡಿ ಇದನ್ನ. ಇವನು ಸತ್ತು ಹೋದ್ಮೇಲೆ ಈ ವಿದ್ಯೆ ವ್ಯರ್ಥ ಆಗಬಾರದು ಅಂತ ಒಂದು ಫೇಸ್ಬುಕ್ ಅಲ್ಲಿ ಹಾಕ್ತಾ ಇದ್ದಾನೆ. ಇಷ್ಟ ಇದ್ದವ್ರು ನೋಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ಎಲ್ಲಾ ಕಿತ್ತಕೊಂಡು ಹೋಗ್ಬಿಡಿ ನೀವು. ಅಹೋರಾತ್ರ ಪೇಜ್ ಅಲ್ಲಿ ಯಾರು ಇರೋದೇ ಬೇಡ. ನನಗೆ ಬೇಕಾಗಿರೋದು ವೀರರು, ಶೂರರು, ಹೆಣ್ಣು ಮಕ್ಕಳನ್ನ ರಕ್ಷಿಸುವವರು. ನೀನ್ ಇನ್ನೊಬ್ಬರ ಮನೆ ಹೆಣ್ಣನ್ನ ನೀನ್ ದೂಷಿಸಿದ್ರೆ, ನಾಳೆ ನಿನ್ನ ಮಗು ಯಾರಾದ್ರೂ ದೂಷಿಸಿದ್ರೆ ಆ ಮಗು ಕಣ್ಣಲ್ಲಿ ನೀರ್ ಹಾಕೊಂಡು ಅಪ್ಪ ಅಂತ ಬಂದ್ರೆ ಏನೋ ಮಾಡ್ತೀಯ ತನುಶ್ರೀಯ ತಂದೆ?
ಸಾರು ನಾವು ಎಷ್ಟೋ ಹೆಣ್ಮಕ್ಳಿಗೂ ಸಹಾಯ ಮಾಡಿದ್ದೀವಿ, ಬಂದವರಿಗೆ ಸಹಾಯ ಮಾಡಿದ್ದೀವಿ. ಯಾರು ನಾವು ಕೆಟ್ಟದ್ದು ಬಯಸಿಲ್ಲ ಗುರುವೆ, ನಾವು ಯಾರಿಗೂ ಕೆಟ್ಟದ್ದು ಬಯಸಕ್ ಹೋಗಿಲ್ಲ. ನೀವು ನನ್ನ ಮೇಲೆ ಪೋಸ್ಟ್ ಹಾಕಿದ್ದೆ, ನೀನು ಸುಧಾರಿಸಿಲ್ಲ. ನೀನು ನಿನ್ ಕೇಸ್ಗೆ ಫೇಸ್ ಮಾಡ್ಕೋ, ನಿನ್ ಕರುಣೆ ಕೂಡ ಲಾಯಕ್ಕಿಲ್ಲ. ನೀನು ನೀನು ಯಾವ್ದೋ ಹೆಣ್ಮಗುನ ರಕ್ಷಣೆ ಮಾಡಿದ್ಯ ಅಂದ್ರೆ ಇನ್ನೊಂದು ಹೆಣ್ಮಗುನ್ ಬೈಯೋಕ್ ಅಧಿಕಾರ ಇದೆಯಾ ನಿನ್ಗೆ? ಹೋಗ್ಲಿ, ನೀನ್ ಬೈದಿರೋ ಹೆಣ್ಮಗು ನಿನ್ಗೇನ್ ಅನ್ಯಾಯ ಮಾಡ್ತಾನೆ ಹೇಳು? ನನ್ ಮೇಲೆ ಪೋಸ್ಟ್ ಹಾಕಿದ್ದೆ ಸಿಟ್ಟಿ, ನಾನು ಬೈದಿದ್ದೀನಿ, ಒಪ್ಕೊಂತೀನಿ. ಓದಿತೀನಿ ನಿಂಗೆ, ನೋಡೋ ನಿನ್ ಅಡ್ರೆಸ್ ಸಮೇತ ಸಿಕ್ಕಿದ್ರೆ. ಆದ್ರೆ ನೀನ್ ತಪ್ಪು ಮಾಡ್ತಾ ಇದೀಯ, ನೀನು ನಿನ್ನ ಪ್ರೂಫ್ ಇಟ್ಕೊಂಡ್ರೆ ಯಾವ್ದೇ ಪ್ರೂಫ್ ಯಾವ ನೀನ್ ಯಾವನು ಅಂತ ಕೂಡ ಗೊತ್ತಿಲ್ಲ ನಿನ್ಗೆ. ಇವಾಗ ಇಲ್ಲಿ ಇರೋರು ಯಾರಾದ್ರೂ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರ, ಅವಾಗ ಏನ್ ಮಾಡ್ತೀಯ? ನೀನ್ ಮಾಡಿರೋ ಒಂದೊಂದು ಹೆಣ್ಣಿನಿಂದ ನನಗೆ ನೂರಾರು ಹೆಣ್ಣು ಮಕ್ಳು ಫೋನ್ ಮಾಡಿ, ಸಾರ್ ನಮ್ಗೆ ತಡ್ಕೊಳಕ್ ಆಗ್ತಿಲ್ಲ ಸರ್. ಆ ಮನುಷ್ಯಂದು ನಿನ್ ನಂಬರ್ ಕೊಟ್ಟಿದಾರ ಜನ, ನಿನ್ನ ನಿನ್ನ ಅಂಗಡಿಗೆ ಯಾರು ಬರ್ತಾರ ಹೇಳೋ? ಈ ರೀತಿ ಹೆಣ್ಣಿನಿಂದನೇ ಮಾಡಿದ್ಯಾ? ಇಲ್ಲ, ತಪ್ಪಾಯ್ತು ಅಂದ್ರೆ ನೀನ್ ಬಿಟ್ಬಿಡ್ತೀಯನ? ನೀನ್ ಈ ರೀತಿ ತಪ್ಪಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನಿನ್ ತಪ್ಪಾಯ್ತು. ನಾನು ಹೆಣ್ಣ ನಿಂದಕರನ್ನ ದ್ವೇಷಿಸುತ್ತೇನೆ, ಹೆಣ್ಣ ನಿಂದನೆ ಯಾರು ಮಾಡಬಾರ್ದು, ನನ್ನದು ತಪ್ಪಾಗಿ ಅಂತ ನೀನು ಅವಾಗ ಅಲ್ಲಿ ಬರೀ ನಿನ್ ದೊಡ್ಡ ಸ್ಥಿತಿಗೆ ಸ್ವಲ್ಪನೂ ಹೆಚ್ಚು ಕಡಿಮೆ ಆಗಬಾರ್ದು. ಸುಮ್ನೆ ನನ್ ಗೊತ್ತಿಂದ ಬರೆದ್ಬಿಟ್ಟೆ, ನನ್ನ ಮೇಲೆ ಹಾಕಿದ್ದಕ್ ಬರ್ದಿದ್ಯಾ ಅಂದ್ರೆ ನಿನ್ ಮತ್ತೆ ಗ್ರಹಚಾರ ಹೇಳ್ತಾ ಇದೀನಿ. ಇವತ್ತು ಫೈನಲ್ ಸ್ಟೇಟ್ಮೆಂಟ್ ಇನ್ನೊಂದು ಹೋಗ್ತಾ ಇದೆ, ಲಿಸ್ಟ್ ನಾಚಿಕೆ ಆಗ್ಬೇಕು. ಏ ಬರೀ ನಿನ್ಗೆ ನಿನ್ ಪಶ್ಚಾತ್ತಾಪ, ಪೂರಾ ಭೂಮಿಗೆ ಹಣೆ ಹಚ್ಚಿ ನೀನು ಕ್ಷಮೆ ಕೇಳ್ಬೇಕು. ನಿನ್ನ ಈ ವಿಡಿಯೋ ಹಾಕ್ತೀನಲ್ಲ, ಅವಾಗ ಜನಕ್ಕೆ ಇಲ್ಲಿ ಎಲ್ಲರಿಗೂ ಕೇಳ್ಬೇಕಾಗತ್ತೆ. ಇವಾಗ ರೋಡಲ್ಲಿ ನಿಂತಿರೋ ಪ್ರತಿಯೊಬ್ಬರಿಗೂ ಕಾಲಕ್ಕೆ ಬೀಳುವಂತ ಪರಿಸ್ಥಿತಿ ಬರುತ್ತೆ ನಿನ್ಗೆ. ಯಾಕೆ ಗೊತ್ತಾ, ನೀನ್ ಮಾಡಿರೋ ಆ ಹೆಣ್ಣು ನಿಂದನೆಗಳು ನನ್ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಹಾಕ್ತಾ ಇಲ್ಲ ಹೇಳು? ಹಾಕಿದ್ರೆ ಹೆಣ್ಣು ಮಕ್ಳು ಓದ್ತಾರೋ, ಚಿಕ್ಕ ಚಿಕ್ಕ ಮಕ್ಳು ಓದ್ತಾರೆ, ಭಯ ಬಿದ್ದು ಬಿಡ್ತಾರೆ ಪಾಪ. ಅವನು ಸಂಜಯ್ ಯತೀಶ್ ಅನ್ನೋ ವಿಕೃತ ಕಾಮಿ ಹೇಳ್ತಾನೆ, ನಿಮ್ ಮಕ್ಕಳನ್ನ ಕದ್ಕೊಂಡು ಹೋಗ್ಬಿಟ್ಟು ಫೇಸ್ಬುಕ್ ಅಲ್ಲಿ ಮಾಡ್ತೀನಿ ಅಂತ ಹೇಳ್ತಾನೆ. ಇಲ್ಲೇನ ಇಲ್ಲೆಲ್ಲ ಅವನು ವಯಸ್ಸು ಎಷ್ಟಿದ್ಯೋ ನೀರ್ ಕುಡ್ದಿದಾನಲ್ಲ, ಅದಕ್ಕಿಂತ ಹೆಚ್ಚು ಹಾಲು ಕುಡ್ದಿದಾನ ಅವ್ರ ಹತ್ರ. ಅವನ್ ಯಾವನವನು? ಅವನೇನು ಊರ ಹೆಣ್ಣು ಮಕ್ಕಳನ್ನ ಏನ್ ಅನ್ಕೊಂಡಿದ್ದಾನೆ? ಏ ರಾವಣಾಸುರ ಅನುಭವಿಸ್ದಂಗೆ ಅನುಭವಿಸ್ತಾನವನು. ಯಾಕೆ ಗೊತ್ತಾ, ನಮ್ಮ ಭಾರತೀಯ ಸಂವಿಧಾನ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಿಂಗೆ ಗೊತ್ತಿಲ್ಲ. ಯಾವ ಅಧಿಕಾರಿ ಸಿಎಂ ಪಿಎಂಗಳು ಕೂಡ ಸಂವಿಧಾನದ ಮುಂದೆ ತಲೆಬಾಗಿ ತಪ್ಪು ಮಾಡಿದ್ರೆ ಜೈಲು ಕೂಡ ಹೋಗ್ಬೇಕಾಗತ್ತೆ. ನೀನು ಹೋದ್ರೆ ಯಾರೋ ಸೀಲ್ ಮಾಡ್ತಾರೆ, ನೀನು ಜೈಲ್ಗೆ ಹೋದ್ರೆ ಹೇಳು. ಆಯ್ತು, ಇವಾಗ ಗುರುಗಳ ತಪ್ಪಾಗಿದೆ ಅಂತ ಒಪ್ಕೊಂತೀನಿ ಗುರುಗಳ. ಆಯ್ತು, ನನ್ ನಿಮ್ಮ ಸ್ನೇಹಿತರು ರವಿ ಸಾಗರ ಅಂತ ಗೊತ್ತಾ, ಅವ್ರಿಗೆ ಫೋನ್ ಮಾಡಿದ್ನ, ಯಾಕೆ ಈ ತರ ಮಾಡ್ತಿದ್ದಾರೆ ಗುರುಗಳು ಈ ತರ ಎಲ್ಲ? ಯಾಕೆ ಮಾತಾಡ್ತಾರೆ ಅಂದ್ರೆ ಅವ್ರು ನಂಬೇಕು ನಿನ್ ಅವ್ರ ಹತ್ರ ಮಾಡಿರೋ ಒಂದೇ ಒಂದು ಹೆಣ್ಣಿನಿಂದನೆ ತೋರಿಸ್ಬಿಡು. ಅಲ್ಲ ಗುರುಗಳೇ, ನೀವು ನನಗೆ ಈ ತರ ನೀವು ನನ್ ನೋಡಿಲ್ಲ ಏನಿಲ್ಲ, ನಾನು ಗುರುಮಿದ್ದೀನಿ, ನೀವು ಸುಮ್ಸುಮ್ನೆ ಪೋಸ್ಟ್ ಹಾಕೋದ್ರೆ ಎಷ್ಟು ಬೇಜಾರಾಗುತ್ತೆ. ಸುಮ್ಸುಮ್ನೆ ಕಾಲ್ ಮುರಿದಾಕ್ಬಿಡ್ತೀನಿ ಕತ್ತೆ. ನಾನು ಏನೋ ಒಬ್ಬ ಬರೀತಾನೆ ಹೆಣ್ಣು ಮಕ್ಕಳನ್ನ ಕಟ್ಟಿ ಹಾಕಿ ಅತ್ಯಾಚಾರ ಮಾಡ್ತೀನಿ ಅಂತ, ಅವನ ಪೋಸ್ಟ್ ಹಾಕ್ಬೇಕಾ ಬೇಡವಾ? ಆಯ್ತು, ಗೊತ್ತಿಲ್ಲ ಗುರುಗಳು, ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಗುರುಗಳು. ನಾನು ಕ್ಷಮೆ ಕೇಳ್ತಿದ್ದೀನಲ್ಲ ಇವಾಗ ನೋಡಿ ಸರ್, ಇವಾಗ ಕ್ಷಮೆ ಕೇಳ್ತಿದ್ದೀನಲ್ಲ ಗುರುಗಳು, ನಾನು ತಪ್ಪು ಮಾಡಿದ್ರೆ ನಾನು ಕ್ಷಮೆ ಕೇಳ್ತಿದ್ದೀನಿ. ಸಮಾಜ ಸೋಷಿಯಲ್ ಮೀಡಿಯಾದಲ್ಲಿ 400,000 ಜನ ಓದಿದ್ದಾರೆ, ನಿನ್ ತಪ್ಪಾಯ್ತು ಅಂದ್ರೆ ಆಗತ್ತೆ ಅನ್ನೋದು. ಇವಾಗ ಏನ್ ಮಾಡ್ಬೇಕು ಗುರುಗಳು? ಸೋಷಿಯಲ್ ಮೀಡಿಯಾದಲ್ಲಿ ನೀನ್ ಮಾಡಿರೋ ಒಂದೊಂದು ಕಾಮೆಂಟ್ ತೆಗೆದು ಕ್ಷಮೆ ಕೇಳು ಅಲ್ಲಿ. ಕಡಿಮೆ ಅಂದ್ರೆ ನೀನು ಕಡಿಮೆ ಅಂದ್ರೆ 150 ಪದ ಇರಬೇಕು ಅಷ್ಟು. ನಿನ್ನ ಮನಸ್ಸಿನ ಅಂತರಾಳದಿಂದ ಕೇಳು, ಎಲ್ಲೇ ಆಗ್ಲಿ ನನ್ಗೆ ಗೊತ್ತಿಲ್ಲದೆ ಹಾಕ್ಬಿಟ್ಟೆ, ಒದ್ದಾಕ್ಬಿಡ್ತೀನಿ. ಇನ್ನೊಂದು, ನೀನ್ ಇನ್ನೊಂದು ಹೇಳ್ತಾ ಇದೀಯ, ನಾನು ನನ್ ತಪ್ಪೇ ಮಾಡಿಲ್ಲ, ಅವರೇ ಶುರು ಮಾಡಿದ್ದು, ಈ ಸುಳ್ಳುಗಳೆಲ್ಲ ನನ್ನ ಹತ್ರ ನಡೆಯಲ್ಲ, ಎಲ್ಲ ಪ್ರೂಫ್ ಬೇಕಾದ್ರೆ ಹಾಕ್ತೀನಿ ನಿನ್ಗೆ ನೀನ್ ಮಾಡಿರೋದು. ಏಯ್, ಜನ ಎಲ್ಲ ನಿನ್ನ ಮನೆಗೆ ಬಂದು ಕೇಳ್ತಾರೆ, ಏನಪ್ಪ ಇದು ಸೀಲ್ ರಾಜ, ಸೀಲ್ ಮಾಡ್ತೀಯ ನೀನು, ಏನ್ ಮಾಡ್ತೀಯ ಅಂತ ಕೇಳ್ತಾರೆ. ನಿನಗೆ ಬದುಕುವ ಆಸೆ ಇರೋನಾದ್ರೆ ಈ ರೀತಿ ನಿಮ್ ಮನೆಯಲ್ಲಿರೋ ಹೆಣ್ಣು ಮಕ್ಳಿಗೆ ಕೂಡ ನಾನು ಮಾತಾಡ್ತೀನಿ, ಅವ್ರ ಕಾಲಿಗೆ ಬಿದ್ದು ಹೇಳ್ತೀನಿ, ಇಂತ ಅವನನ್ನ ಹೆಂಗಿ ಸಹಿಸ್ಕೋತಾ ಇದ್ರಿ ನೀವು ಅಂತ ಕೇಳ್ತೀನಿ. ಹೆಣ್ಣು ಮಕ್ಳಂದ್ರೆ ಗೌರವ ಕೊಡೋ ಸಮಾಜನೋ? ಏ ರಾಮ ಬದುಕಿದ್ದು ಹೆಣ್ಣಿನ ರಕ್ಷಣೆಗೆ, ಕೃಷ್ಣ ಬದುಕಿದ್ದು ಹೆಣ್ಣಿನ ರಕ್ಷಣೆಗೆ, ಅದು ಹಿಂದೂ ಧರ್ಮ. ನೀನ್ ಯಾರೋ ಹಿಂದೂ, ನಿನಗೇನು ಹಿಂದೂ ಆಗೋ ಅಧಿಕಾರ ಇದೆ? ಯು ಆರ್ ನಾಟ್ ಎ ಹಿಂದೂ, ನೀನ್ ಹಿಂದೂನೇ ಅಲ್ಲ. ಹೆಣ್ಣ ನಿಂದಕರು ಹಿಂದೂಗಳಲ್ಲ, ಹಿಂದೂಗಳೆಂದು ಹೆಣ್ಣ ನಿಂದಿಸುವುದಿಲ್ಲ. ಶಾಲ್ ತೆಗೆಯೋ ಫಸ್ಟ್, ಶಾಲ್ ತೆಗೆದು ನೀನು ವಿಡಿಯೋ ಮಾಡಿ ಹಾಕೋ, ಕ್ಷಮೇನ ವಿಡಿಯೋ ಮಾಡಿ ಹಾಕೋ. ಜನಗಳನ್ನ ಕೇಳ್ತಾ, ಕರ್ನಾಟಕದ ಜನ ನಿಮ್ ಗೊತ್ತಿಲ್ಲದೆ ನಾನು ಅಂದ್ಬಿಟ್ಟಿದೀನಿ, ನಿಮ್ಗೆ ಯಾರಿಗೂ ನಿಮ್ಮೆಲ್ಲರ ಮನಸ್ಸು ನೋವು ಮಾಡಿದೀನಿ, ಕ್ಷಮೆ ಕೇಳು ಅಂತ ಹೇಳ. ಇಲ್ಲಾಂದ್ರೆ ನಿನ್ಗೆ ಇದರ ಪರಿಣಾಮ ಮಾತ್ರ
ಅನ್ಯಾಯವಾಗಿ ಜೈಲಲ್ಲಿ ಕಂಬಿಗಳು ಎಣಿಸೋದು, ಸೀಲ್ ಮಾಡೋದು ಬಿಟ್ಟು ಅಲ್ಲಿ ಕಲ್ಲು ಕುಟುಕಬೇಕಾಗತ್ತೆ. ಇನ್ನೊಂದೇನಿರುತ್ತೆ, ನಾನು ನೀನ್ ಮಾಡಿರೋದು 18 ವರ್ಷಕ್ಕಿಂತ ಕಡಿಮೆ ಇರುವಂತ ಹೆಣ್ಣು ಮಕ್ಕಳನ್ನ ಬೈದಿದ್ಯಾ ನೀನು? ಅದು ದೊಡ್ಡ ರೇಪ್ಗಿಂತ ದೊಡ್ಡ ಚಾರ್ಜಸ್. ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳು. ಆಯ್ತು ಗುರುಗಳೇ, ಆಯ್ತು, ಚೆನ್ನಾಗಿ ಕೇಳಿ ಗುರುಗಳೇ. ಆಯ್ತು, ಎಲ್ಲಿ ಯಾವಾಗ ಕೇಳ್ತೀಯ? ಸ್ವಲ್ಪ ಕೇಳ್ತೀನಿ, ಆಮೇಲೆ ಎಲ್ಲ ಯೋಚನೆ ಮಾಡ್ಬೇಕಾನೆ. ನಾವು ಸುಮ್ ಸುಮ್ನೆ ಬರೋಕಾಗುತ್ತೆ? ಎಲ್ಲ ತಿಂಕ್ ಮಾಡ್ಬೇಕು ಯಾವ ತರ ಬರೀಷ್ಟಾಗುತ್ತೋ ಅಷ್ಟು. ಇವಾಗ ಎಲ್ಲ ಜನಕ್ಕೆ ಹೇಳು, ಜನಕ್ಕೆ ಹೇಳು, ಇಲ್ಲೇ ಹೇಳು ಎಷ್ಟಾಗುತ್ತೋ ಅಷ್ಟು ಹೇಳು. ಆಯ್ತು ಗುರುಗಳೇ, ಹೇಳು. ಆಯ್ತು ಗುರುಗಳೇ, ಹೇಳು, ಇಲ್ಲೇ ಹೇಳು, ಇಲ್ಲಿ ಸ್ವಲ್ಪ ಹೇಳು. ಎಲ್ಲಿ ಗುರುಗಳೇ? ಇಲ್ಲೇ ನಮ್ಮ ಫೋನ್ ಅಲ್ಲಿ ಹೇಳು. ಫೋನ್ ಅಲ್ಲಿ ಹೇಳಿದ್ರೆ ಹೆಂಗ್ ಗೊತ್ತಾಗ್ತೈತೆ? ಅಲ್ಲಿ ಗೊತ್ತಾಗತ್ತೆ, ನಾನು ಹಾಕ್ತೀನಲ್ಲ. ಎಲ್ಲೇ? ಫೇಸ್ಬುಕ್ ಅಲ್ಲಿ. ಫೇಸ್ಬುಕ್ ಅಲ್ಲಿ ಅದಂಗ್ ಬಂದ್ಬಿಡುತ್ತೆ, ನಾವು ಮಾತಾಡಿದೆಲ್ಲ ಬಂದ್ಬಿಡುತ್ತೆ. ಹೌದೌದು, ಸತ್ಯವಾಗಿ ಹೌದು. ಅಹೋರಾತ್ರಿ ಹತ್ರ ಏನೇನ್ ಮಾತಾಡ್ತೀಯೋ ಅದೆಲ್ಲ ಫೇಸ್ಬುಕ್ ಅಲ್ಲಿ ಬರುತ್ತೆ. ನೀನೇ ಅಲ್ಲ ಯಾರು ಮಾತಾಡಿದ್ರು ಅದ್ ನಿನ್ ಗೊತ್ತಿದೆ? ಅದ್ ನನಗ್ ಗೊತ್ತಿಲ್ಲ ಗುರುಗಳೇ, ನಾನು ಅಮಾಯಕ ಇದ್ದೀನಿ. ಅಮಾಯಕ ಅಮಾಯಕ ಹೆಣ್ಣು ನಿಂದಿಸ್ತಾನೇನೋ ಕತ್ತೆ. ಎಂತ ಬದುಕೋ ನಿಮ್ದೆಲ್ಲ? ಅಪ್ಪಪ್ಪ, ನನ್ಗೆ ಇವೆಲ್ಲ ಆಪ್ಷನ್ ಗೊತ್ತಿರ್, ನಾನ್ಯಾಕ್ ಬರೀತಿದ್ದೆ ಗುರುಗಳೇ? ಅಯ್ಯೋ ದೇವಾ, ಅಯ್ಯೋ ಶಿವನೇ ಪರಮಾತ್ಮ, ಅಯ್ಯೋ ಮಾತಾಡು, ಹೇಳು ಕ್ಲಿಯರ್ ಆಗಿ. ಅದೇ ಗುರುಗಳೇ, ನನ್ನ ಬಗ್ಗೆ ನೀವು ಹಾಕಿದ್ರಿ ಅದಕ್ಕೆ ಕೋಪತ್ತಿ, ನಾನು ಒಂದೆರಡು ಮಾತು ಬೈದಿದ್ದೀನಿ. ಹಾಗಾದ್ರೆ ಇಡು ಫೋನು, ಇದನ್ನ ನೀನು ನಿನ್ನ ತಪ್ಪು ಇಟ್ಟುಕೊಂಡೆ ನಾವು ಹಾಕಿರೋದು ಡೇಟ್ ಸಮೇತ ಇದ್ದೇನೆ ಹತ್ರ. ನಿನ್ನ ಬೈಗುಳ ನೋಡಿದ ಮೇಲೆ, ನಿನ್ನ ಬೈಗುಳ ನೋಡಿದ ಮೇಲೆ ಹಾಕಿರೋದು. ಏನು ಪರಾಕ್ರಮಿ ನರಪಿದ್ಲ ನಾರಾಯಣ ನೀನು? ಕರೆಕ್ಟ್ ಆಗಿ ಹೇಳಿದ್ರಿ ಗುರುಗಳೇ, ಬರೇ 36 ಕೆಜಿ ಇದೀನಿ. ಹಾ, 36 ಕೆಜಿಗೆ ನನ್ನ ಮಗು ಇದೆಯಲ್ಲ, ನನ್ನ ಮಗು. ಏಯ್, ನಿನ್ನ ಉಫ್ ಅಂತ ಬೀಳಿಸ್ಬಿಡ್ತು ನನ್ನ ಚಿಕ್ಕ ಮಗು. ಎಲ್ಲರೂ ಚಿಕ್ಕ ಮಗು ಒಂದು ಕಾಲಲ್ಲಿ ಶಾರ್ಟ್ ಹೊಡೆದಿದ್ಯಾ ಅಂದ್ರೆ ನೀನ್ ಅಲ್ಲೇ ಕಿತ್ಕೊಂಡು ಹೋಗ್ಬಿಡ್ತೀಯ, ರಕ್ತ ಕಿತ್ಕೊಂಡು. ಆ ರೀತಿ ಟ್ರೈನ್ಡ್ ಆಗಿದಾರ ಅವರು. ನೀನು ಮಾತಾಡಕ್ಕೆ ನಾಚಿಕೆ ಆಗಲ್ಲ ಆ ಮಕ್ಕಳ ಬಗ್ಗೆ? ಆಯ್ತು ಗುರುಗಳೇ, ಇವಾಗ ಆಮೇಲೆ ಬರಿತೀನಿ, ಕುತ್ಕೊಂಡು ನಾನೇ ಒಂದ್ ಪೋಸ್ಟ್ ಹಾಕ್ತೀನಿ ಗುರುಗಳೇ. ಇವಾಗ ಹೇಳು, ಇವಾಗ ನೀನ್ ಹೇಳು, ಇವಾಗ ಇಲ್ಲಿ ಕೂಡ ಹೇಳು, ನಿನಗೆ ಮನ್ಸಿಗೆ ಬಂದಂಗೆ. ನಾನು ಪೋಸ್ಟ್ ನೋಡಿ ಹಾಕಿದೀನಿ ಅಂತ ಹೇಳಿದ್ಯಾ, ಆದ್ರೂ ತಪ್ಪೆ. ನೀನು ಪೋಸ್ಟ್ ನೋಡಿದ್ರು, ಏ ನೀವೆಲ್ಲ ಬೈದ್ರು, ನಾನು ಯಾಕೆ ಬೈದಿಲ್ಲ? ಹಾಗಾದ್ರೆ ನೀವೆಲ್ಲ ಬೈದ್ರು, ನಾನು ನಿಮ್ಮನ್ನ ಹೆಣ್ಣ ನಿಂದಕ ಅಂದಿದ್ದೀನಿ ವಿನಾ ನಿಮ್ಮನೆ ಹೆಣ್ಣನ್ನು ನಿಂದಿಸ್ಲಿಲ್ಲ. ಈಗಲೂ ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ. ಗುರುಗಳೇ ಅನ್ಬೇಡ ನೀನು. ಅಹೋರಾತ್ರ ನನ್ನ ಮಗುನ ಯಾರೋ ರೇಗಿಸ್ತಾ ಇದಾರೆ ನೋಡು ಅಂತ ಹೇಳು. ನಿಮ್ ಮನೆ ಹತ್ರ 10 ನಿಮಿಷದಲ್ಲಿ ಜನ ಇರ್ತಾರೆ, ಯಾಕಂದ್ರೆ ಪೊಲೀಸ್ ಸ್ಟೇಷನ್ ನಮ್ದೇನಾದ್ರೂ ಕಾನೂನು ಕೇಳಿಲ್ಲ. ಯಾರು ಮೈ ಮುಟ್ಟುವುದಿಲ್ಲ ನಮ್ಮ ಸ್ನೇಹಿತರು. ಎಲ್ಲ ಹೆಣ್ಣ ನಿಂದಕರನ್ನ ಮಟ್ಟ ಹಾಕೋದು ಕಾನೂನು ಮುಖಾಂತರ. ಆದ್ರೆ ನೀನು ನಿನ್ನ ಲೈಫ್ ತಲೆ ಮೇಲೆ ಕುಲಾಡಿ ಹಾಕೋತಾ ಇದೀಯ, ನಿನ್ನ ತಲೆ ಮೇಲೆ ನೀನೇ ಕಲ್ಲು ಹಾಕೋತಾ ಇದೀಯಾ. ಯಾಕೆಂದ್ರೆ ನೀನ್ ಸಿಕ್ಕಾಕೊಂಡು ಈಗಲೂ ಕ್ಷಮೆ ಕೇಳು ಅಂದ್ರೆ ದುರಹಂಕಾರ ನಿನಗೆ. ಗುರುಗಳೇ ದುರಹಂಕಾರ ಎಲ್ಲಿ ಮಾಡ್ತಾ ಇದ್ದೀನಿ? ಪೋಸ್ಟ್ ನಾನು ಅಂದಿದ್ದೀನಿ ಅಂತೀಯ, ನಾಚಿಕೆ ಆಗಲ್ಲ ನಿನ್ಗೆ? ನೀನ್ ಅಂದಿರೋದಕ್ಕೆ ಪೋಸ್ಟ್ ಹಾಕಿರೋದು, ಪ್ರೂಫ್ ಬೇಕೇನು ನಿಂಗೆ? ಅಲ್ಲ ಗುರುಗಳೇ, ಏ ಇಲ್ಲಿ ಭಾಷೆ ಬರದೆ ಇರೋ ಮುಂಬೈ ಮಹಾರಾಷ್ಟ್ರ ಪೊಲೀಸೆ ತಲೆ ತಗ್ಗಿಸ್ಕೊಂಡ್ ಬಿಟ್ರು. ನಿಮ್ಮೆಲ್ಲರ ಆಟ ನೋಡ್ಬಿಟ್ಟು ಇಷ್ಟು ಹದ್ದು ಮೀರಿ ಹೋಗಿದಾರ ಸರ್ ಇವರೆಲ್ಲ, ನನ್ಗೆ ತುಂಬಾ ಬೇಜಾರಾಗೋಯ್ತು ನಿಜವಾಗ್ಲು. ಮಹಾರಾಷ್ಟ್ರಾಗ ಓಡಾಡಬೇಕಾಗುತ್ತ? ಒಂದ್ಸಲ ಓಡಾಡಿದ್ರೆ ಸುಸ್ತಾಗ್ಬಿಡ್ತೀಯೋ ನೀನು? ಒಂದ್ಸಲ ನಿಮ್ಮೂರಿಂದ ರೈಲಲ್ಲಿ ಹೋಗ್ಬಿಟ್ಟು ಬಂದ್ರೆ ನೀನ್ ಸುಸ್ತಾಗ್ಬಿಡ್ತೀಯೋ? ನಿನ್ ಸೀಲ್ ಎಲ್ಲ ಕರ್ಗೋಗ್ಬಿಡುತ್ತೆ. ಗುರುಗಳೇ ಇವಾಗ ಆಯ್ತು, ಏನೋ ತಪ್ಪಾಗಿದೆ, ದಯವಿಟ್ಟು ಕ್ಷಮೆ ಇರ್ಲಿ ಗುರುಗಳೇ. ಆ ರೀತಿ ಹೇಳು, ನಿನ್ನಿಂದ ಏನ್ ತಪ್ಪಾಯ್ತಾಳು? ಅದೇ ಈ ತರ ಫೇಸ್ಬುಕ್ ಅಲ್ಲಿ ಬರ್ದೆ ಏನೋ ತಪ್ಪಾಗಿದೆ, ಗೊತ್ತಿಲ್ದಲೆ ತಪ್ಪಾಗಿದೆ, ದಯವಿಟ್ಟು ಕ್ಷಮೆ ಇರ್ಲಿ ಗುರುಗಳೇ. ಅರೆ ಏನೋ ತಪ್ಪಾಗಿ ಹೋಗಿದ್ಯಾ? ಏಯ್, ಮನಸ್ಸಿಂದ ತಪ್ಪು ಮಾಡಿದ್ಯಾ ನೀನು? ದುರಹಂಕಾರ ಹೇಳು. 38 ಕೆಜಿ ಇರೋ ನಿನಗೆ ಇಷ್ಟು ಕೊಬ್ಬಿರ್ಬೇಕು ಅಂದ್ರೆ 110 ಕೆಜಿ ಇರೋ ನಮಗೆ ಎಷ್ಟಿರ್ಬೇಕು? ಅಲ್ಲ ಗುರುಗಳೇ, ನಾನು ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ. ಗೊತ್ತಿದ್ದು ಮಾಡಿದ್ಯಾ ನೀನು ತಪ್ಪು? ಗೊತ್ತಿದ್ದು ಮಾಡಿದ್ಯಾ? ತಮಾಷೆ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಕನ್ನಡ ಜನ ಕೇಳಿಸ್ಕೊತಾ ಇದ್ರೆ, ಎಲ್ಲರಿಗಿಂತ ಅತಿ ಹೀನವಾದ ಹೆಣ್ಣಿನಿಂದನೇ ಮಾಡಿದ್ಯಾ ನೀನು. ನಿಮ್ ಮನೆಯವ್ರು ಹೆಂಗ್ ಸಹಿಸ್ಕೊಂಡಿದಾರೆ, ನಿನ್ ಅಂಗಡಿಯವ್ರು ಹೆಂಗ್ ಸಹಿಸ್ಕೊಂಡಿದಾರೆ, ನಿಮ್ ಊರವ್ರು ಹೆಂಗ್ ಸಹಿಸ್ಕೊಂಡಿದಾರೆ, ಉತ್ತರ ಬೇಕು. ಅದಕ್ಕೆ ನಿಮ್ ಮೂರ ಅಡ್ರೆಸ್ ಎಲ್ಲ ಹೇಳಿದೀನಿ ಇದ್ರಲ್ಲಿ, ನಿನ್ ಅಂಗಡಿ ಫೋನ್ ನಂಬರ್ ಎಲ್ಲ ಹಾಕಿದೀನಿ. ಏ ಹೇಳು ಹೆಂಗೆ? ಅದೇ ಗುರುಗಳೇ,
ಏನೋ ಗೊತ್ತಿಲ್ಲ ತಪ್ಪಾಗಿದೆ ಕ್ಷಮೆ ಇರಲಿ ನಿಮ್ ಮನೆಯಲ್ಲಿ ಹೆಣ್ಣು ಮಗನ ಯಾರಾದ್ರು ಒಡೆದು ಬಿಟ್ಟು ಬೈದ್ ಬಿಟ್ಟು ಗೊತ್ತಿಲ್ಲದೆ ಅಂತ ಹೇಳಿದ್ರೆ ಬಿಟ್ಟು ಬಿಡ್ತೀಯಾ? ಗೊತ್ತಿದ್ದು ಮಾಡಿದ್ಯಾ ನೀನು? ಗೊತ್ತಿದ್ದು ಮಾಡಿದ್ಯಾ ಹೇಳು, ನಾನು ಗೊತ್ತಿದ್ದು ಮಾಡಿದೀನಿ ತಪ್ಪಾಯ್ತು ಅಂತ ಹೇಳು. ಆಯ್ತು ಗುರುಗಳೇ, ಗೊತ್ತಿದ್ದು ಮಾಡಿದೀನಿ ತಪ್ಪಾಯ್ತು ಗುರುಗಳೇ. ಇನ್ನು ಮುಂದೆ ಜೀವನದಲ್ಲಿ ಹೇಳು, ಇನ್ನು ಮುಂದೆ ಜೀವನದಲ್ಲಿ ಯಾವ ಹೆಣ್ಣನ್ನು ನಿಂದಿಸುವುದಿಲ್ಲ, ತುಂಬಾ ಗೌರವಿಸುತ್ತೇನೆ. ಆಗ ಮಾತ್ರ ಅವರಾದ್ರೆ ನಮ್ಮ ಗುರುಗಳ ಮೇಲೆ. ಯಾವ ಗುರುನೇ ಬೇಡ, ನಿನ್ನಂತ ಅವನು ಗುರು ಆದ್ರೆ ನಾನು ಬದುಕಿ ಸತ್ತಂಗೆ. ಇಲ್ಲ, ನನಗೆ ಗುರು ದೀಕ್ಷ ಕೊಡ್ಲೇಬೇಕು. ನೀವು ಹೋಗಲೇ, ನಾ ಅಚ್ಚಿಕೆ ಆಗ್ಬೇಕು. ನಿನ್ ಎದುರುಗಡೆ ಬಂದ್ರೆ ಎದುರುಗಡೆ ನನ್ನ ತಿದ್ದುತ್ತಾ ಇದ್ರಲ್ವಾ? ಇಲ್ವೋ, ನೀನ್ ಎದುರುಗಡೆ ಬಂದ್ರೆ ನೀನ್ ಬರ್ಬೇಡ ಲೈಫ್ ಅಲ್ಲ. ಅವ್ರ ಹತ್ರ ಎದುರುಗಡೆ ನಾನು ಊಫ್ ಅಂದ್ರೆ ಎದುರುಗಡೆ. ಇವಾಗ ಗುರುಗಳು ಆದ್ಮೇಲೆ ನಾನು ತಿದ್ದುತ್ತಾ ಇದ್ದೀರಾ? ನಿಮ್ಮ ಅಂತ ಮಾತೊಂದಿದ್ಯಾ ಗುರು ಅನ್ನಕ್ ನಾಚಿಕೆ ಆಗಲ್ವೇನ ನಿನ್ಗೆ? ಇವಾಗ ನೀವು ಗುರು ಆದ್ಮೇಲೆ ನಿಂತರ ಫಾಲೋ ಆಗ್ಬೇಕು. ಇವೆಲ್ಲ ಇವಾಗ ಬಂದ ಜನಗಳ ಹತ್ರ ಈ ಕತೆಗಳು ಹೇಳು. ಇವಾಗ ನೀನು ಹೇಳು, ಇನ್ನ ಜೀವನದಲ್ಲಿ ನಿಮ್ಮ ಮನೆಯ ಹೇಳು. ನಿಮ್ಮ ಮನೆಯ ಅಂದ್ರೆ ನಿಮ್ಮ ಮನೆನಾ ನಿನ್ನ ಮನೆ ಹೇಳು? ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಕೂಡ ಗೌರವಿಸುತ್ತೇನೆ. ಇದು ನಿನ್ನ ಮಗಳ ಯಾರ ತನುಶ್ರೀ ಅಲ್ವಾ? ಇದು ನಿನ್ನ ಮಗಳ ತನುಶ್ರೀ ಮೇಲೆ ಆಣೆ ಅಂತ ಹೇಳು. ತನುಶ್ರೀ ಮೇಲೆ ಆಣೆ. ಓಕೆ, ಈ ವಿಡಿಯೋನ ಎಲ್ಲರೂ ಕೇಳಿ ನಿನ್ನ ಕ್ಷಮಿಸ್ತಾರ ಹೋಗು. ಆಯ್ತು ಗುರುಗಳೇ, ಧನ್ಯವಾದ ಗುರುಗಳೇ. ತಿಂಡಿ ನಾಚಿಕೆ ಆಗಲ್ಲ, ನನಗೆ ಎಷ್ಟು ಕೋಪ ಬರ್ತಾ ಇದೆ ಕತ್ತೆ ನಿನ್ ಮೇಲೆ. ಗುರುಗಳೇ ಸುಮ್ಮನೆ ಗುರುಗಳೇ, ನೀವು ಈ ತರ ನೀವು ದಯವಿಟ್ಟು ನನ್ನ ಶಿಷ್ಯನಾಗಿ ನೀವು ಸ್ವೀಕರಿಸ್ಬೇಕು ಗುರುಗಳೇ. ನಿಂತವ್ರ ಮುಖ ನೋಡಿದ್ರೆ ಲೈಫ್ ಜಿಗುಪ್ಸೆ ಆಗತ್ತೋ ಜೀವನ. ನನ್ಗೇನ್ ಗೊತ್ತಾ ಗುರುಗಳೇ, ಗುರುಗಳೇ ನೀವು ನನ್ಗೆ ಇನ್ನು ಮುಂದೆ ಇನ್ನು ಮುಂದೆ ಫೇಸ್ಬುಕ್ ಅಲ್ಲಿ ನನ್ ಕಣ್ಣು ಕಾಣ್ತಾ ಇರ್ಬೇಕು. ಯಾರು ಹೆಣ್ಣು ನಿಂದನೆ ಮಾಡಿದ್ರೆ ಏ ಹೆಣ್ಣು ನಿಂದಕ ಅಂತ ಅವನ್ನ ಬೈಬೇಕು ನೀನು. ಗುರುಗಳೇ ಒಂದ್ ರಿಕ್ವೆಸ್ಟ್ ನನ್, ಪ್ಲೀಸ್ ಒಂದೇ ಒಂದ್ ಸೆಕೆಂಡ್ ಒಂದ್ ಮಾತು ಹೇಳು ಗುರುಗಳೇ. ನೀವು ಒಂದು ರಾಮನ್ದು ಸಮುದ್ರದ ಕಲ್ಲು ಒಂದು ವಿಡಿಯೋ ಮಾಡಿ ಹೊಗಳಿಕೆ ಬಿಡ ನಿನ್ನಂತ ಅವನ ಹತ್ರ. ಗುರುಗಳೇ ಒಂದ್ ಸೆಕೆಂಡ್ ಅವ್ ನೋಡಿ, ಅದೇ ಗುರುಗಳೇ ನೀವು ಬೇಜಾರು ಮಾಡ್ತೀರ. ನಾನು ನಿಮ್ ಫಾಲೋಯರ್, ನಾನು ಒಂದ್ ಸೆಕೆಂಡ್ ಅಭಿಮಾನಿದ್ದು ಒಂದ್ ಮಾತು ಕೇಳಬೇಕು. ದಯವಿಟ್ಟು ನಿಮಿಷ ಆಗಿದೆ ಇಡ ಕತ್ತೆ. ಯಾವ ನಿನ್ನ ಹೊಗಳಿಕೆ, ಯಾರು ಹೊಗಳಬೇಡಿ, ಫೋನ್ ಮಾಡಬೇಡಿ, ಫಾಲೋ ಮಾಡಬೇಡಿ, ಇವನ ಪೇಜ್ ನ ಲೈಕ್ ಮಾಡಬೇಡಿ. ಇದು ಈ ಪೇಜ್ ಇರೋದು ಇವನ ತಲೆಯಲ್ಲಿ ಹೊರಬಂದ ಸರಕು ಹಾಕಲು ಅಷ್ಟೇ. ಇದನ್ನ ಇಷ್ಟಪಟ್ಟವರು ಮುಂದಿನ ಪೀಳಿಗೆ ಯಾರಾದ್ರೂ ನೋಡ್ಕೋತಾರೆ. ದಯವಿಟ್ಟು ನೀವ್ ಯಾರು ಫಾಲೋಯರ್ ಆಗ್ಬೇಡಿ. ಗುರು ಗುರುಗ ಇದು ಮಾಡ್ತೀರಾ, ಸಸ್ಯ ಇದು ಮಾಡ್ತೀರಾ, ಇದು ಬೈಗಳ ಬೈಯೋಕ್ ಮುಂಚೆ ನೀನು ಇನ್ನೊಂದು ಇಷ್ಟು ಕ್ರಿಯೇಟಿವಿಟಿ ಮಾಡ್ತೀರಾ, ಈ ಏಜ್ ಅಲ್ಲಿ ಹೇಗೆ ಸಾಧ್ಯ? ಏ ನೀನೇನಾದ್ರು ಅಹೋರಾತ್ರ ನನ್ನ ಕತ್ತೆ ನಾಯಿ ಅಂತ ಹೇಳಿದ್ರು ಸಹಿಸ್ಕೋತಿದ್ದ, ಆದ್ರೆ ಬೇಜ ನಗು ನಗುತ ಸ್ವೀಕರಿಸಿ ಬೇಷ್ ಅಂತಿದ್ದ. ಗುರುಗಳೇ ವಯಸ್ಸಿಗೆ ಬರ್ದಿರೋ ಹೆಣ್ಣು ಮಕ್ಕಳನ್ನ ಮಾಡೋ ಒಂದು ಕಾರ್ಯಕ್ರಮ ಬೆಲೆ ಕೊಡ್ತೀನಿ ಇವತ್ತು ಗುರುಗಳೇ. ದಯವಿಟ್ಟು ನೀವು ಯಾಕೋ ನೀವು ಬಾರಿ ಬೆಳಿಗ್ಗೆ ನೀನು ಎಲ್ಲಾರನ್ನು ಇವನ ಲಿಸ್ಟ್ ಅಲ್ಲಿರೋ 63 ಜನಕ್ಕೂ ನೀನು ಹೆಣ್ಣು ನಿಂದಕ ಅಂತ ಹೇಳು, ಆವತ್ತು ನಿನ್ನ ಪಾಪ ಹೋಗುತ್ತೆ. ಯಾಕಂದ್ರೆ ಅಂತ ಗೋರ ಬಿಡಿ, ನಿಮ್ ಭಕ್ತನ ನಿಮ್ಮ ಶಿಷ್ಯನಾಗಿರ್ತೀನಿ ನಾನು. ಏ ಬಿಡಪ್ಪ, ಅಯ್ಯಮ್ಮ ನನಗ್ ಬೇಡ ತಂದೆ, ಇಡು ಇಡು. ನೀನು ಉಳ್ಕೊಂಡು ಬಿಟ್ಟೆ, ಅಬ್ಸರ್ವ್ ಮಾಡ್ತೀನಿ, ಇಲ್ಲ ಅಂದ್ರೆ ನಿನ್ನ ಬಚಾವ್ ನನಗೆ ಬೇಜಾರಾಗತ್ತೆ. ಮತ್ತೆ ನೀವು ಪೊಲೀಸ್ ಸ್ಟೇಷನ್ ಭೇಟಿ ಆಗ್ಬೇಕು, ನನ್ಗೊಂದು ಅವಕಾಶ ಕಲ್ಪಿಸಿ. ಬಿಡ ಬಿಡ ಬಿಡ, ನಿಮ್ ತವ ನಂಗೆ ಕ್ಷಮೆ ಕೇಳ್ತೀನಿ, ಮತ್ತೆ ಕ್ಷಮೆ ಕೇಳ್ತೀನಿ. ನನಗೆ ದೇವರ ದರ್ಶನ, ನಿಮ್ಮಂತ ಅವ್ರನ್ನ ನೋಡಿದ್ರೆ ಇನ್ನ 10 ಜನ್ಮ ಹಿಂದೆ ಕೊಟ್ಟೋಗ್ತೀನೋ, ಅಂತಹ ಪಾಪಿನೋ ನೀನು. ಥೂ, ನನಗೆ ಗುರುಗಳೇ ಎಂತೆಂತ ಈ ನೋಡಿ, ರಾಕ್ಷಸರನ್ನೆಲ್ಲ ವಧೆ ಮಾಡಿದ್ಮೇಲೆ ಅವ್ರನ್ನ ಒಂದು ಅವ್ರೆಲ್ಲ ರಾಕ್ಷಸರನ್ನ ಶಿವ ಆಯ್ತು ಕೊಡ್ಬೇಕು ತಾನೆ ನೀವು ಇವಾಗ. ಏ ನೀನ್ ಯಾವ್ದೋ ಓದ್ರಂದಲ್ಲಿ ಇದಾಗಿದ್ದೇವೋ, ನಾನು ತಿದ್ದಿದ್ದೀನಿ ಅಂತ ಹೇಳಿ ನೀನು ಶಿಕ್ಷಣ ಸ್ವೀಕರಿಸ್ಬೇಕು ತಾನೆ ನನ್ನ. ಫಸ್ಟ್ ಇದನ್ನೆಲ್ಲ ಹಾಕದ ಮೇಲೆ ಜನ ನಿನ್ನ ಕ್ಷಮಿಸ್ಲಿ, ಆಮೇಲೆ ನೋಡೋಣ. ಫೋನ್ ಮಾಡಿದ್ರೆ ಇಷ್ಟೇ ಹೇಳು, ತಪ್ಪಾಯ್ತಪ್ಪ ಕ್ಷಮಿಸ್ಬಿಡಪ್ಪ ಇಷ್ಟೇ ಹೇಳು, ಇಲ್ಲಾಂದ್ರೆ ನಿನ್ಗೆ ಇನ್ನೂ ಗ್ರಹಚಾರ, ಅಲ್ಲೇ ಯಾರಾದ್ರೂ ಪೊಲೀಸ್ ಸ್ಟೇಷನ್ ಕೊಟ್ಬಿಡ್ತಾರೆ ನಿನ್ನ. ಸ್ನೇಹಿತರೆ ಯಾರು ಇವನಿಗೆ ಫೋನ್ ಮಾಡಬೇಡಿ,
ಒಂದು ವೇಳೆ ಫೋನ್ ಮಾಡಿದ್ರು ಅವನನ್ನ ಕ್ಷಮಿಸಿಬಿಡಿ, ಅವನೇನೋ ಕೇಳ್ಕೊತಾ ಇದ್ದಾನೆ, ಇನ್ನು ಮುಂದೆ ಯಾರು ಹಿಂಗ್ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಇದನ್ನ ಹಾಕ್ತಾ ಇದ್ದಾನೆ. ಒಂದ್ ವೇಳೆ ನಿಮ್ಗೆ ಅವನ ಮೇಲೆ ಕೋಪ ಬಂದ್ರು ಯಾರೋ ಇವನ ಮೇಲೆ ಕೈ ಮಾಡಕ್ ಹೋಗ್ಬೇಡಿ, ಅವನನ್ನ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿ ವಿನಃ. ಅವನೇನೋ ತಪ್ಪು ಮಾಡಿದ್ರೆ ನಾವು ಕರ್ನಾಟಕದಲ್ಲಿ ನವ ಯುವ ಜನಾಂಗ ನಮ್ಮ ಆರಕ್ಷಕರನ್ನ ನಂಬಬೇಕು. ನಮಗೋಸ್ಕರ ಕೆಲಸ ಮಾಡ್ತಾ ಇರೋ ಆರಕ್ಷಕರನ್ನ ನಂಬಿ, ಅಲ್ಲಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇವನ ಮೇಲೆ ದೂರ ಹಾಕಿ ವಿನಃ. ಇವನನ್ನ ನೀವು ಯಾರು ನೋವು ಕೊಡಬೇಡಿ, ಫೋನಲ್ಲಿ ಎಷ್ಟು ಬೇಕೋ ಅಷ್ಟು. ಯಾರು ಹೆಣ್ಣ ನಿಂದನೆಗಳಿಂದ ಮಾತಾಡಬಾರದು. ಅಹೋರಾತ್ರನ ಪ್ರೀತಿ ಮಾಡೋರು ನೀವು ಯಾರಾದ್ರೂ ಆದ್ರೆ ಹೆಣ್ಣ ನಿಂದಕ ಅಂತ ಬೇಕಾದ್ರೆ ಅನ್ನಿ, ಬೇಕಾದ್ರೆ ಅತ್ಯಾಚಾರಿ ಅನ್ನಿ, ಆದ್ರೆ ಹೆಣ್ಣ ನಿಂದನೆ ಮಾಡಬಾರ್ದು. ಒಂದ್ ವೇಳೆ ನಿನ್ನನ್ನು ಯಾರಾದ್ರೂ ಹೆಣ್ಣ ನಿಂದನೆ ಮಾಡಿದ್ರೆ ಅವನು ಅಹೋರಾತ್ರನ ಕಡೆ ಅಲ್ಲ, ಅವನು ಅವನನ್ನ ನೀನು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸು. ಓಕೆ ಓಕೆ ಗುರುಗಳೇ, ಓಕೆ ಗುರುಗಳೇ.